Subscribe now and press the bell icon. Never miss an update. Hi, hello friends. Manipal Kitchen ಗ್ರಾಹಕರಿಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾನು ಸಕ್ಕರೆ ಪೊಂಗಲ್ ರೆಸಿಪಿ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಮುಂಚೆ ನಾನು ಸಾಮೆ ಹಾಕಿದ್ದು ಒಂದು 4 ದಿವಸದ ಮುಂಚೆ ಹಾಕಿದ್ದೀನಿ. ಅದರ ಲಿಂಕ್ ಅನ್ನು ಇದರಲ್ಲಿ ಹಾಕಿರ್ತೀನಿ ನೀವು ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಈಗ ನೋಡಿ ಮೂಂಗ್ ದಾಲ್ ಒಣಗಿಸಿರೋದು ತೊಳೆದು ಒಣಗಿಸಿರೋದು ತೋರಿಸಿದ್ದೀನಿ. ಹಾಗೆ ಅಕ್ಕಿ 1/4 ಕಪ್ ಮೂಂಗ್ ದಾಲ್ಗೆ 1/2 ಕಪ್ ಅಕ್ಕಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಪ್ಯಾಡ್ ಡ್ರೈ ಮಾಡಿದ್ದೀನಿ ನೋಡಿದಲ್ಲ ಒಂದು ಬಟ್ಟೆ ಮೇಲೆ. ಈಗ ಅದಕ್ಕೆ ಪ್ಯಾನ್ಗೆ 2 ಟೀ ಸ್ಪೂನು ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1/4 ಕಪ್ ಇದು ಪ್ಯಾಡ್ ಡ್ರೈ ಅಂದರೆ ಒಣಗಿಸಿರುವಂಥ ಮೂಂಗ್ ದಾಲ್ ಇದೆಯಲ್ಲ ಇವಾಗ ತೋರಿಸಿದ್ನಲ್ಲ ಅದನ್ನ ಹಾಕ್ಕೊಂಡು ಸ್ಟೀರ್ ಮಾಡ್ತಾ ಇರಿ ಲೋ ಫ್ಲೇಮ್ನಲ್ಲಿ. ಅದಕ್ಕೆ ತುಪ್ಪ ಕೋಟ್ ಆಗಲಿ ಚೆನ್ನಾಗಿ, ಅಷ್ಟು ಮಾಡಿದರೆ ಸಾಕು. ತುಂಬ ಹುರಿದ್ರೆ ಆಮೇಲೆ ಕುಕ್ ಆಗೋದಿಲ್ಲ. ಈಗ 1 ಕಪ್ಪು ಅದು ಒಣಗಿಸಿರುವಂಥ ಅಕ್ಕಿ ಇದೆಯಲ್ಲ ಸೋನಾ ಮಸೂರಿ ಅಕ್ಕಿ ಅದನ್ನು ಹಾಕಿ. ಅದಕ್ಕೂ ಅಷ್ಟೇ ಚೆನ್ನಾಗಿ ತುಪ್ಪ ಕೋಟ್ ಆಗೋ ತನಕ ಲೋ ಫ್ಲೇಮಲ್ಲಿ 2 ಒಟ್ಟಿಗೆ ಮಿಕ್ಸ್ ಆದರೆ ಸಾಕು. ಈಗ ಅದು ಆ ಮಿಕ್ಸ್ನ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಮತ್ತು 2.5 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಓಕೆ, ಮತ್ತು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿ ಅದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿದ್ರಲ್ಲ. ಈಗ ಕುಕ್ಕಾಗಿ ಬಂದುಬಿಟ್ಟಿದೆ ಹೌದಾ, ಬಟ್ ತುಂಬ ಇದಾಗಿದೆ, ಏನು ಎಲ್ಲ ನೀರೆಲ್ಲ ಎಳ್ಕೊಂಡ್ಬಿಟ್ಟಿದೆ. ಇವಾಗ ಅದು ಮಿಕ್ಸ್ನ ಪ್ಯಾನ್ಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಈಗ ಅದಕ್ಕೆ 1 ಕಪ್ ಬಿಸಿನೀರು ಹಾಕ್ಕೊಳ್ಳಿ. ಸೊ ದ್ಯಾಟ್ ಅದನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ಒಂದು ಹೋಮೋಜಿನಸ್ ಮಿಕ್ಸಿಗೆ ತರ್ಬೋದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡಿಕೊಂಡೆ, ಅದು ಬಿಸಿ ಇರೋದ್ರಿಂದ ನಾನು ಅದಕ್ಕೆ ಬಿಸಿ ನೀರೇ ಹಾಕಿದೆ, ಯಾಕಂದರೆ ಲಂಪ್ ಆಗಬಾರ್ದಲ್ವಾ, ಗುಳ್ಗುಳೆ ಆಗಬಾರ್ದಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತು ಹೌದಾ. ಇಷ್ಟು ಮಿಕ್ಸ್ ಆದರೆ ಸಾಕಾಗುತ್ತೆ, ಏನು ಲಂಪ್ಸ್ ಗಿಮ್ಸ್ ಏನಿಲ್ಲ ನೋಡಿ ಹೌದಾ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ ಹೌದಾ, ಸಾಫ್ಟ್ ಮಿಕ್ಸ್ ಆಗಿದೆ. ಈಗ ಅದಕ್ಕೆ ಬೆಲ್ಲ ತಯಾರು ಮಾಡೋಣ, ತೆಳು ಮಾಡಿಬಿಟ್ಟು ಬೆಲ್ಲ ಹಾಕಬೇಕಲ್ಲ. ಸೊ 1/4 ಕಪ್ಪು ನೀರು ಹಾಕಿಬಿಟ್ಟು ಅದಕ್ಕೆ 2/3 ಕಪ್ಪು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ನಾನು. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ಕಮ್ಮಿ ಹಾಕ್ಕೊಳ್ಳಿ. ನಾನು 2/3 ಕಪ್ ಹಾಕಿದ್ದೀನಿ, ಯಾಕಂದರೆ 3/4 ಕಪ್ಪಿಗೆ 2/3 ಕಪ್ ಸಾಕು ಅಂದ್ಕೊಂಡು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಕಮ್ಮೈನ್ ಆಗೋ ತನಕ ಮಿಕ್ಸ್ ಮಾಡಿ ಆ ನೀರಲ್ಲಿ, ಆಯಿತಲ್ಲ. ಈಗ ನೋಡಿ ಮಿಕ್ಸ್ ಆಗ್ತಾ ಇದೆ. ಈಗ ನೋಡಿ ಬಾಯ್ಲ್ ಆಗ್ತಾ ಇದೆ ಹೌದಾ, ಇದು ಕುದೀತಾ ಇದೆ ಹೌದಾ. ಈಗ ಅದನ್ನು ಆಫ್ ಮಾಡಿಬಿಟ್ಟು ಅದದ್ದು ಇದರಲ್ಲಿ ಒಂದು ಜರಡಿ ಮಾಡ್ಕೊಳ್ಳಿ, ಪಾಸ್ತ್ರು ಸೀವ್ ಮಾಡ್ಕೊಂಬಿಡೋಣ, ಯಾಕಂದರೆ ಏನಾದರೂ ಕೊಳೆ ಇದ್ದರೆ ಹೋಗಬೇಕಲ್ಲ. ಈಗ ಅದು ಆರಿದ ಮೇಲೆ ನಾನು ಇದಕ್ಕೆ ಹಾಕಿದ್ದೀನಿ ನೋಡಿ, ಪ್ಯಾನ್ಗೆ ಹಾಕಿದ್ದೀನಿ. ಈ ಮಿಕ್ಸ್ ಇದೆಯಲ್ಲ ಅದರಲ್ಲಿ ಹಾಕಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಸೊ ದಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದಿರುತ್ತೆ ನೋಡಿ. ಒಂದು 2 ಇಂದ 3 ನಿಮಿಷ ತನಕ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಈಗ ಮತ್ತೆ ನೋಡಿ ಇವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು ಹೌದಾ, ಒಂಚೂರು ಲಂಪ್ಸ್ ಗಿಮ್ಸ್ ಇಲ್ಲ. ಈಗ ಒಂಚೂರು ಉಪ್ಪು ಹಾಕ್ಕೊಳ್ಳಿ, 1 ಪಿಂಚು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 2 ಟೀ ಸ್ಪೂನು ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಸಣ್ಣ ಗ್ರೇಟ್ ಮಾಡಿದ್ದೀನಿ, 2 ಟೀ ಸ್ಪೂನ್ಗಿಂತ ಕಮ್ಮಿನೇ ಇದೆ ಇಲ್ಲಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಎಲ್ಲನೂ ಒಟ್ಟಿಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡಲಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀವಲ್ಲ ಹೇಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಆಯಿತಲ್ಲ. ಈಗ ಅದಕ್ಕೆ 1 ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕಿ, ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಆಯಿತಲ್ಲ. ಈಗ ನಾವು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಬೇಕಲ್ಲ, 2 ಟೇಬಲ್ ಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಕ್ಯಾಶ್ಯೂಸ್ ಹಾಕಿ ಸ್ವಲ್ಪ, ಅಂದರೆ ಗೋಡಂಬಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ, ಅದರಲ್ಲೇ ಕೈ ಆಡಿಸ್ತಾ ಇರಿ. ಈಗ ಕಂಟಿನ್ಯೂ ಟು ಸ್ಟೀರ್ ಹಾಗೆ ಮಾಡಿದ್ಮೇಲೆ ಈಗ ಅದಕ್ಕೆ 2 ಲವಂಗ ಹಾಕಿ, ಅದು ಅದರಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಈಗ ಅದರಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಫ್ರೈ ಮಾಡಿ. ಸೊ ದ್ಯಾಟ್ ಅದು ಉಬ್ಬಿ ಇದಾಗಿ ಅರಳಿ ಬರಬೇಕು ದ್ರಾಕ್ಷಿ. ಮತ್ತು ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು, ಇದಕ್ಕೆ ಕಹಿ ಎಲ್ಲ ಮಾಡೋದು ಬೇಡ, ತುಂಬ ಬ್ರೌನ್ ಆಗಿಬಿಟ್ಟು ನೋಡಿ ಆಯ್ತು. ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಡ್ತದೆ. ಅದನ್ನು ಇವಾಗ ಪ್ಯಾನಿಗೆ ಹಾಕ್ಬಿಡಿ ಆಯಿತಲ್ಲ. ಈಗ ನಿಮಗೆ ಯಮ್ಮಿ ಸಕ್ಕರೆ ಪೊಂಗಲ್ ರೆಡಿ ಆಯಿತು ಸಂಕ್ರಾಂತಿ ಪ್ರಯುಕ್ತ. ಅದು ಮಿಲ್ಲೆಟ್ದು ಹಾಕಿದ್ದೀನಲ್ಲ ಪೊಂಗಲ್ಲು, ಅದರದ್ದು ಲಿಂಕು ಮತ್ತು ಬೇರೆ ಕೆಲವು ಲಿಂಕ್ಗಳು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ರೆಸಿಪಿ ಕೂಡ ಇರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.